ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ, ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಿಂದಿನ ನನ್ನ ವಿಡಿಯೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಿದ್ಧ ಆಗಿತ್ತು. ಈ ದಿನ ನಾನು ನಿಮ್ಮ ಬದುಕನ್ನು ನಿಯಂತ್ರಿಸುವಂತಹ 5 ಪ್ರಮುಖ ಅಂಶಗಳು ಯಾವುವು ಮತ್ತು ಅವು ಹೇಗೆ ನಿಮ್ಮನ್ನು ಸಂತೋಷದಿಂದ ಹೊರಗಿಡ್ತವೆ ಮತ್ತು ಅವುಗಳನ್ನು ಮೀರಿ ನೀವು ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ವಿದ್ಯಾರ್ಥಿಗಳು ಈಗ ತಾನೇ 16ಕ್ಕೆ ಕಾಲಿಡ್ತಾ ಇರುವಂಥವ್ರು, ತುಂಬ ಸೂಕ್ಷ್ಮವಾದ ಮನಸ್ಸು. ಸೊ ಹಾಗಾಗಿ ಎಲ್ಲ ಅಂಶಗಳು ಕೂಡ ಅವ್ರನ್ನ ತುಂಬ ಬೇಗ ಇಫೆಕ್ಟ್ ಮಾಡುತ್ತವೆ. ಅಂತಹ ಇಫೆಕ್ಟ್ ಮಾಡುವಂತಹ ಮುಖ್ಯವಾದ ಸಂಗತಿಗಳನ್ನು ಅವರು ಸ್ವಲ್ಪ ಮಟ್ಟಿಗೆ ದೂರ ಇಡ್ತಾ ಹೋದರೆ ಅವ್ರು ಖಂಡಿತವಾಗಿಯೂ ಅಥವಾ ನೀವು ಖಂಡಿತವಾಗಿಯೂ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಮುಖ್ಯವಾದ ವಿಷಯಗಳು ಅಂತ ಅಂದರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಭೂತಕಾಲ. ತುಂಬ ನಿಮ್ಮನ್ನು ನಾನು ಗಮನಿಸಿದಾಗ ಅನ್ಕೋತಾ ಇರ್ತೀನಿ, ಯಾಕೆ ಈ ಹುಡುಗ ಅಥವಾ ಈ ಹುಡುಗಿ ತುಂಬ ಡಲ್ ಆಗಿರ್ತಾರೆ ಅಂತ ಅಂದರೆ, ತುಂಬ ಹುಡುಕಿದಾಗ ಗೊತ್ತಾಗತ್ತೆ ಯಾವುದೋ ಒಂದು ಭೂತಕಾಲದ ಸಂಗತಿ ಅಥವಾ ಆಗಿ ಹೋದಂತಹ ವಿಷಯ ನಿಮ್ಮನ್ನು ಆ ಮಟ್ಟಿಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಯಾರ ಜೊತೆನೂ ಬೆರೆಯೋಕ್ಕಾಗಲ್ಲ, ಏನನ್ನು ಹೇಳ್ಕೊಳೋಕ್ಕಾಗಲ್ಲ, ತುಂಬ ನಗಕ್ಕಾಗಲ್ಲ, ಸಂತೋಷವಾಗಿ ಇರೋಕ್ಕಾಗಲ್ಲ, ಹಾಗೆ ಮಾಡಿಬಿಡತ್ತೆ. ಅಂತಹ ಭೂತಕಾಲದ ಕನಸುಗಳನ್ನು ನೆನಪುಗಳನ್ನು ಕಟ್ಟಿಕೊಂಡು ಎಷ್ಟು ದಿನ ಇರೋಕ್ಕೆ ಸಾಧ್ಯ ಹೇಳಿ. ಯಾವುದಾದ್ರೂ ಒಂದು ಜೋಕ್ನ ಹೇಳಿದ್ವಿ ಅಂತಾದರೆ ಒಂದು ಸಲ ಮಾತ್ರ ನಗ್ಬೋದಲ್ವ? ಎಷ್ಟು ಸಲ ನಗೋಕ್ಕಾಗತ್ತೆ ಅಥವಾ ಎಷ್ಟು ಸಲ ಅದೇ ಜೋಕಿಗೆ ನಗೋಕ್ಕಾಗತ್ತೆ? ಒಂದು ಜೋಕಿಗೆ ಒಂದು ಸಲ ನಗ್ತೀವಿ, ಅದೇ ಜೋಕಿಗೆ ಮತ್ತೆ ನಗೋಕ್ಕಾಗತ್ತಾ? ಹಾಗಿಲ್ಲ ಅಲ್ಲ. ಒಂದು ಲೋಟವನ್ನು ಅಥವಾ ಕಪ್ಪನ್ನು ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂತಾದರೆ ಎಷ್ಟು ತನಕ ಹೀಗೆ ಹಿಡ್ಕೊಂಡಿರೋಕ್ಕಾಗತ್ತೆ? ಇಲ್ಲ ಅಲ್ವಾ? ಅದೇ ಥರ, ಅದೇ ಥರ ಹಳೆಯ ನೆನಪುಗಳು ಕೂಡ ನಿಮ್ಮನ್ನು ಬಾಧಿಸಬಾರ್ದು. ನೀವು ವರ್ತಮಾನದ ಕಾಲದಲ್ಲಿ ಬದುಕುವ ಪ್ರಯತ್ನ ಮಾಡಬೇಕು ಅಥವಾ ಅಭ್ಯಾಸ ಮಾಡ್ಕೋಬೇಕು. ವರ್ತಮಾನ ನಿಮ್ಮನ್ನು ಸಂತೋಷವಾಗಿಡೋಕ್ಕೆ ಕಾರಣ ಆಗುತ್ತೆ. ವರ್ತಮಾನದಿಂದ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾವತ್ತೋ ಏನೋ ಆಗಿತ್ತು ಅಂತ ಹೇಳಿ ಯೋಚನೆ ಮಾಡ್ಕೊಳ್ತಾ ಇಂದನ್ನು ಈ ಕ್ಷಣವನ್ನು ನೀವು ಬದುಕದೇ ಇದ್ದರೆ ನೀವು ಮುಂದೆ ಹೇಗೆ ಬದುಕೋಕ್ಕೆ ಸಾಧ್ಯ ಆಗುತ್ತೆ? ಸೊ ಅದಕ್ಕೆ ಭೂತಕಾಲವನ್ನು ಮರೆತು ಬದುಕೋದಿದೆಯಲ್ಲ, ಅದು ನಿಮ್ಮನ್ನು ವರ್ತಮಾನ ಕಾಲದಲ್ಲಿ ಬದುಕಿಸಿ ಸಂತೋಷ ಕೊಡೋಕ್ಕೆ ಕಾರಣ ಆಗುತ್ತೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಇತರರ ಅಭಿಪ್ರಾಯದ ಮೇಲೆ ನಿಮ್ಮ ಜೀವನ ನಿಂತಿರಬಾರ್ದು. ಬೆಳಗ್ಗೆ ಹೊರಡ್ತೀರ, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೊರಟಿರ್ತೀರ, ಹೊರಟು ಸ್ವಲ್ಪ ದೂರ ಬಂದಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಸಖತ್ತಾಗಿ ಕಾಣ್ತಾ ಇದ್ದೀನಿ ಇವತ್ತು ನಾನು ಅಂತ. ಸ್ವಲ್ಪ ದೂರ ಬರ್ತಿದ್ದ ಹಾಗೇ ನಿಮ್ಮ ಗೆಳತಿಯೋ ಅಥವಾ ಗೆಳೆಯನೋ ಅಥವಾ ಇನ್ಯಾರೋ ಪರಿಚಯದವರು ಏನಿವತ್ತು ಈ ಥರ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದ್ಬಿಟ್ರೆ ಸಾಕು, ಆ ಟೋನಿಂದ ಪೂರ್ತಿ ಇಳಿದು ಹೋಗ್ಬಿಡ್ತೀರಾ, ನೀವು ಪೂರ್ತಿಯಾಗಿ ಕುಸಿದು ಹೋಗ್ಬಿಡ್ತೀರ. ಅಂದರೆ ಸಣ್ಣ ವಿಷಯ ಇದು, ಬೇರೆ ಯಾರೋ ಏನೋ ಕಾಮೆಂಟ್ ಮಾಡಿದ್ದು ತುಂಬ ಸಣ್ಣ ವಿಷಯ, ಆದರೆ ನಿಮ್ಮ ಇಡೀ ದಿನದ ಹ್ಯಾಪಿನೆಸ್, ಆ ಸಂತೋಷ ಹೋಗೇ ಬಿಟ್ಟಿರುತ್ತೆ. ಅಂತಹ ಎಷ್ಟೋ ವಿಷಯಗಳಿವೆ. ಅಯ್ಯೋ ಏನು ಬಿಡು, ಎಷ್ಟಾದರೂ ಮದುವೆ ಆದಮೇಲೆ ಇದ್ದಿದ್ದೇನೆ ಪಾತ್ರೆ ತೊಳೆಯೋದು, ಈ ಥರದ್ದೆಲ್ಲ ವಿಷಯಗಳು ನಿಮ್ಮನ್ನು ಓದಿನಿಂದ ಕೂಡ ಹೊರಗೆ ಹಾಕೋದು ನಾವು ನೋಡಿದ್ದೀವಿ. ಹಾಗೆ ಈ ಸ್ವಂತ ನನಗೆ ನಾನು ಏನು ಅಂದ್ಕೊಂಡಿದ್ದೀನೋ ಹಾಗೆ ಜೀವಿಸೋದು ಬಿಟ್ಬಿಟ್ಟು ಯಾವಾಗ ನಾವು ಬೇರೆಯವರ ಅಭಿಪ್ರಾಯದ ಮೇಲೆ ಜೀವಿಸ್ತಾ ಹೋಗ್ತೀವಿ ಆಗ ತುಂಬ ಕಷ್ಟ ಆಗುತ್ತೆ. ಅದನ್ನು ಕೂಡ ನಾವು ಬಿಟ್ಟು ಬಿಡಬೇಕು. ಥರ್ಡ್ಲಿ, ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ನೀವು ಒಂದಷ್ಟು ಚೌಕಟ್ಟನ್ನು ಹಾಕ್ಕೊಂಡಿರ್ತೀರಿ. ನನ್ನ ಕೈಯಲ್ಲಿ ಇಷ್ಟೇ ಆಗೋದು, ನಾನು ಇಷ್ಟೇ ಮಾಡೋಕ್ಕೆ ಸಾಧ್ಯ, ನನ್ನ ಮೈಂಡ್ ಇಷ್ಟು ಪವರ್ ಮಾತ್ರ ಹೊಂದಿದೆ ಅಂತೆಲ್ಲ ನೀವು ಅನ್ಕೋತೀರ. ಅದು ಹಾಗಿರೋದೇ ಇಲ್ಲ. ನಾನು ತುಂಬ ಸಲ IAS ಎಕ್ಸಾಮ್ ಕಾಲ್ ಮಾಡಿದಾಗ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನೋಡಿ IAS ಎಕ್ಸಾಮ್ ಕಾಲ್ ಮಾಡಿದ್ದಾರೆ, ಯು ಆಲ್ ಹ್ಯಾವ್ ಟು ಅಟೆಂಡ್ ಆರ್ ಟೇಕ್ ದ ಎಕ್ಸಾಮಿನೇಷನ್. ಮಕ್ಕಳು ತಕ್ಷಣಕ್ಕೆ ನಂದು ವಿಷಯ ಅಲ್ಲವೇ ಅಲ್ಲ ಅನ್ನೋ ಥರ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀರ. ಅಥವಾ KAS ಬಗ್ಗೆ ಹೇಳ್ತೀನಿ ನಾನು, ಆಗ ನೀವು ನಮಗಲ್ಲ ಅಂತ ಮುಖ ತಿರುಗಿಸ್ಕೋತೀರ. ಇಂಗ್ಲೀಷ್ ಕಲಿಯೋದು ತುಂಬ ಈಸಿ, ನೀವೆಲ್ಲರೂ ಇವತ್ತಿಂದ ಬಂದುಬಿಡಿ ಇಂಗ್ಲೀಷ್ ಕಲಿಸೋಣ ಅಂತ ಅಂದರೆ
ನಿಮ್ಗೆ ಅದು ಸಂಬಂಧವೇ ಇಲ್ಲ ಅನ್ನೋ ಥರ ನೀವು ಇರೋದೇ ಇಲ್ಲ ತರಗತಿನಲ್ಲಿ. ಈ ಥರ ಎಲ್ಲ ಯಾವಾಗತ್ತೆ ಅಂತಂದರೆ ನೀವು ನಿಮಗೆ ಒಂದು ಬಾರ್ನ ಹಾಕೊಂಡ್ಬಿಟ್ಟಿದ್ದೀರ. ಹಾಗಿಲ್ಲ, ನಿಮಗೆ ಗಾಳಿಪಟದ ಒಂದು ಹಾಡು ನೆನಪಿದೆಯಾ, ಆಕಾಶ ಇಷ್ಟೇ ಯಾಕಿದೆಯೋ. ಹಾಗಿರಬೇಕು, ಯಾವಾಗಲೂ ಒಂದ್ಸಲ ಮುಗಿಲ್ಬೇಕು, ಮುಗಿಲಿಗೆ ಮುಖ ಎತ್ತಿ ನೋಡಿದಾಗ ನೀವು ಆಕಾಶ ಎಷ್ಟು ವಿಶಾಲವಾಗಿದೆ. ಅದೇ ಥರ ಅವಕಾಶಗಳು ಕೂಡ ಅಷ್ಟೊಂದು ವಿಶಾಲವಾಗಿವೆ. ಒಂದೇ ಒಂದು ಕೊರತೆ ಏನಿದೆ ಅಂದರೆ ನೀವು ನಿಮಗೆ ಲಿಮಿಟ್ ಮಾಡಿಕೊಂಡಿರೋದು. ಆ ಲಿಮಿಟೇಷನ್ಸಿಂದ ಹೊರಗೆ ಬರಬೇಕು. ಯು ಕ್ಯಾನ್ ಅಚೀವ್ ಎನಿಥಿಂಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್, ಆದರೆ ಯು ಮಸ್ಟ್ ಫೀಲ್ ದಟ್. ನೀವು ಅದನ್ನು ಅಂದ್ಕೋಬೇಕು, ನನ್ನ ಕೈಲಿ ಏನು ಬೇಕಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಂಡಿರಬೇಕು. ತುಂಬ ಇಂಪಾರ್ಟೆಂಟಾಗಿ ನಾಲ್ಕನೇ ಪಾಯಿಂಟ್ ಬರ್ತೀನಿ, ಅದೇನು ಅಂತ ಹೇಳಿದ್ರೆ ಸಂಬಂಧಗಳು. ನಿಮ್ಮನ್ನು ತುಂಬ ಬೇಗ ಸಂತೋಷಕ್ಕೆ ಅಥವಾ ದುಃಖಕ್ಕೆ ಗುರಿ ಮಾಡೋದು ನೀವು ನಿಮ್ಮ ಸುತ್ತ ಕಟ್ಕೊಂಡಿರುವಂತಹ ಸಂಬಂಧಗಳು. ಈ ವಯಸ್ಸಿನಲ್ಲಿ ಸಹಜವಾಗಿ ಗೊತ್ತೇ ಇದೆ ನಿಮಗೆ ಯಾವ ಸಂಬಂಧದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಹುಡುಗ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಸೊ ಹುಡುಗಿ ಯಾವತ್ತೋ ಒಂದ್ಸಲ ಏನೋ ಒರಟಾಗಿ ಮಾತಾಡಿದ್ಲು ಅಥವಾ ಅವಳು ಸಿಕ್ಕಲಿಲ್ವೋ, ಏನೋ ಆಯಿತು, ಇನಫ್, ಓವರ್, ದಟ್ಸ್ ಇಟ್. ಹುಡುಗಿ ಹುಡುಗಿಯರು ಅಷ್ಟೇ, ಹುಡುಗರನ್ನ ಮೇಲೆ ಅಷ್ಟು ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಹುಡುಗಿಯರದು ಮೇಜರ್ ಇದ ಪ್ರಾಬ್ಲಮ್ ಅಂದರೆ ಡಿಪೆಂಡೆನ್ಸಿ. ದೇ ಡಿಪೆಂಡ್ ವೆರಿ ಈಸಿಲಿ, ಡಿಪೆಂಡ್ ಆಗಿಬಿಡ್ತಾರೆ. ಸೊ ಒನ್ಸ್ ಏನಾಗ್ಬಿಡುತ್ತೆ, ಹುಡುಗ ಏನು ಕೈ ಕೊಟ್ಟ ಅಥವಾ ದೂರ ಆದ ಅಂತ ಅಂದ್ಬಿಟ್ರೆ ಡಿಪ್ರೆಷನ್, ಡಿಪ್ರೆಷನ್ ಎಲ್ಲಿ ತನಕ, ಸುಯಿಸೈಡಲ್ ಟೆಂಡೆನ್ಸಿ ತನಕ. ಹಾಗಾಗಬಾರ್ದು. ಸಂಬಂಧಗಳು ಯಾವತ್ತೂ ಸ್ಟ್ರೆಂತ್ ಕೊಡೋ ಹಾಗಿರಬೇಕು, ಅವು ನಮ್ಮನ್ನು ವೀಕ್ ಮಾಡೋ ಹಾಗೆ ಇರಬಾರ್ದು. ಆಯಿತು, ಯಾರೋ ಹೋದ್ರ, ಅವ್ರು ಯಾರು ಕೂಡ ನಾನು ಹುಟ್ಟಿದಾಗ ಇರಲಿಲ್ಲ ಅಲ್ವಾ, ಸೊ ಹೋದ್ರೆ ಹೋಗಲಿ ಬಿಡಿ. ಸೊ ಜೀವನ ಇಷ್ಟೇ ಅಲ್ಲ ಅಲ್ವಾ, ಅದನ್ನು ನೀವು ಮನದಟ್ಟು ಮಾಡ್ಕೋಬೇಕು. ಇನ್ನು ಕೊನೆಯದಾಗಿ, ವಸ್ತುಗಳು ನಿಮ್ಮನ್ನು ಎಷ್ಟು ಮಟ್ಟಿಗೆ ದುಃಖಕ್ಕೆ ಈಡು ಮಾಡ್ತಾವೆ ಅಂತ, ನಿಮ್ಮನ್ನು ಎಷ್ಟು ಲಿಮಿಟ್ ಮಾಡ್ತಾವೆ, ನಿಮ್ಮ ಜೀವನವನ್ನು ಎಷ್ಟು ಲಿಮಿಟ್ ಮಾಡ್ತಾವೆ ಅಥವಾ ಎಷ್ಟು ಕಂಟ್ರೋಲ್ ಮಾಡ್ತಾವೆ ಅದು ಅಂದರೆ, ಯಾರ ಹತ್ರನೂ ಯಾವುದೋ ಮೊಬೈಲ್ ಇದೆ. ಸೊ ಆ ಮೊಬೈಲ್ ನನ್ನ ಹತ್ರ ಇಲ್ಲ. ಸೊ ಯು ಫೀಲ್ ವೆರಿ ಬ್ಯಾಡ್. ನಿಮ್ಮ ಹತ್ರ ಇರೋ ಅಂಥ ಆ ಚಿಕ್ಕ ಮೊಬೈಲು ನಿಮಗೆ ಏನು ಅನಿಸಲ್ಲ. ಮೊದಲು ಅದನ್ನು ಕೊಂಡ್ಕೊಂಡಾಗಿದ್ದ ದಿನ ನೆನಪು ಮಾಡ್ಕೊಳ್ಳಿ, ಎಷ್ಟು ಖುಷಿಯಾಗಿತ್ತು ಆ ಮೊಬೈಲ್ ತೊಗೊಂಡಾಗ. ಓ ವಾವ್, ನನ್ನ ಹತ್ರ ಮೊಬೈಲ್ ಇದೆ. ಯಾರೋ ಒಬ್ಬರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಅಂತ ನೋಡಿ ಈ ಮೊಬೈಲ್ ಬಗ್ಗೆ ತಾತ್ಸಾರ ಬಂದೋಯ್ತು, ಬೇಜಾರು. ಸೊ ಆ ಥರ ಬಟ್ಟೆಗಳ ವಿಷಯದಲ್ಲೂ ಅಷ್ಟೇ, ಅವ್ರು ಯಾರೋ ಎಂಥದ್ದೋ ಬಟ್ಟೆ ಹಾಕಿದ್ದಾರೆ, ನನಗಿಲ್ಲ ಆ ಬಟ್ಟೆ. ಸೊ ಹಾಗೆ ಕಾಲಿಲ್ಲದೆ ಇದ್ದವನ್ನ ನೋಡಿ ಇನ್ಯಾರೋ ಅನ್ಕೋತಾರಂತೆ, ಅಯ್ಯೋ ಸದ್ಯ ಅಪ್ಪ ನನಗೆ ಕಾಲಿದೆ. ಸೈಕಲ್ ಹೊಡಿತಾ ಇರೋರನ್ನ ನೋಡಿ ಕಾಲಿದ್ದವನ್ನ ಅನ್ಕೊಂಡಂತೆ, ಓ ನನ್ನ ಹತ್ರ ಕಾರೇ ಕಾಲೇ ಸೈಕಲ್ ಕೂಡ ಇಲ್ಲ ಅಂತ. ಬಟ್ ಸೈಕಲ್ ಇದ್ದವನು ಮತ್ತಾರನ್ನು ಕಾರ್ ಇರೋರನ್ನ ನೋಡಿ ಅಯ್ಯೋ ನನ್ನ ಹತ್ರ ಕಾರ್ ಕೂಡ ಕಾರ್ ಇಲ್ವಲ್ಲ ಅಂತ ಅನ್ಕೋತಾನಂತೆ. ಅದೇ ಸೈಕಲ್ ಇರೋರನ್ನ ನೋಡಿ ಕಾಲಿಲ್ಲದೆ ಇರೋನು ಏನ್ಕೋತಾನೆ, ಅಯ್ಯೋ ನನ್ನ ಹತ್ರ ಸೈಕಲ್ ಇದೆ ಅಲ್ವಾ ಅನ್ಕೋತಾನೆ. ಹಾಗೆ ವಸ್ತುಗಳು ನಮ್ಮನ್ನು ಎಷ್ಟೇ ದೂರ ಎತ್ಕೊಂಡು ಹೋದರೂ ಕೂಡ ಸಮಾಧಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ವಸ್ತುಗಳ ಮೇಲೆ ಯಾವತ್ತೂ ಕೂಡ ನಮ್ಮ ಸಂತೋಷ ನಿಂತಿರಬಾರ್ದು. ವಸ್ತುಗಳನ್ನು ಯಾವತ್ತು ನಾವು ಹೀಗೆ ಅಂದ್ಕೋತಾ ಹೋಗ್ತೀವಿ ಅಥವಾ ವಸ್ತುಗಳಿಗೋಸ್ಕರ ನಾವು ಯಾವತ್ತು ಹಿಂದೆ ಓಡ್ತಾ ಹೋಗ್ತೀವಿ ಅಥವಾ ವಸ್ತುಗಳಿಗಾಗಿ ನಾವು ಯಾವತ್ತು ಹಣಕ್ಕೋಸ್ಕರ ನಿರೀಕ್ಷೆ ಮಾಡ್ತೀವಿ, ಇವೆಲ್ಲವೂ ಕೂಡ ನಮ್ಮನ್ನು ಸಂತೋಷದಿಂದ ದೂರ ಮಾಡುತ್ತವೆ. ಸೊ ಇದೆಲ್ಲ ಹೇಳ್ತಾ ನೀವು ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿದ್ದರೆ ಇಡೀ ಮನೆ ಸಂತೋಷ ಇರುತ್ತೆ. ಮನೆ ಸಂತೋಷವಾಗಿದ್ದರೆ ನಿಮ್ಮ ಇಡೀ ಕುಟುಂಬ, ನಿಮ್ಮ ಸುತ್ತಮುತ್ತಲಿನ ಜನ ಕೂಡ ಸಂತೋಷವಾಗಿರ್ತಾರೆ. ನೀವು ಅದರಲ್ಲೂ ಯುವಕರು ಸಂತೋಷವಾಗಿದ್ದು ಇತರನ್ನ ಸಂತೋಷವಾಗಿಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.